ನಾವು ಎನ್ ಆರ್ ಕಾಲೋನಿಯ ಮೂಕಾಂಬಿಕಾ ಶಾಲೆಯಿಂದ ಬರ್ತಾ ಇದ್ದೀವಿ ಸರ್. ಪ್ರತಿ ವರ್ಷನೂ ಲಾಲ್ ಬಾಗ್ ಫ್ಲವರ್ ಶೋನ್ ತಪ್ಪದೇ ಮಕ್ಕಳಿಗೆ ನೋಡ್ಲಿಕ್ಕೆ ಕರ್ಕೊಂಡು ಬರ್ತೇನೆ. ಅದರಂತೆ ಈ ವರ್ಷವೂ ಕೂಡ ಬಂದಿದ್ದೇವೆ. ಈ ವರ್ಷ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮರಣಾರ್ಥವಾಗಿ 75ನೇ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಲಾಲ್ ಬಾಗ್ನಲ್ಲಿ ಏರ್ಪಡಿಸಿದಂತಹ ಈ ಒಂದು ಫಲಪುಷ್ಪ ಪ್ರದರ್ಶನವು ತುಂಬಾ ಅದ್ಧೂರಿಯಾಗಿದೆ. ಅದರ ಜೊತೆಗೆ ಒಂದೇನಪ್ಪ ಅನಿಸಿದ್ದು ಅಂದ್ರೆ ಪ್ರತಿ ವರ್ಷ ಏನಾದರೂ ಒಂದು ವಿಶೇಷತೆ ಇರೋದು. ಈ ವರ್ಷದ ವಿಶೇಷತೆ ಏನು ಅಂತಂದ್ರೆ ಕನ್ನಡದ ಇಬ್ಬರು ಮೇರುನಟರು ಎರಡು ಕಣ್ಣುಗಳವು. ಆ ಎರಡು ಕಣ್ಣುಗಳು ಇಂದು ನಮ್ಮಿಂದ ಮಾಯವಾಗಿವೆ. ಅವುಗಳನ್ನು ಮತ್ತೆ ಜನಮಾನಸದಲ್ಲಿ ಸ್ಮರಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಲಾಲ್ ಬಾಗ್ನ ಬೊಟಾನಿಕಲ್ ಗಾರ್ಡನ್ನಿನ ಈ ವ್ಯವಸ್ಥೆ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನನಗೆ ಅನಿಸಿದ್ದು ಏನಪ್ಪ ಅಂತಂದ್ರೆ ಟೈಮ್ ಬಹಳ ಕಡಿಮೆ ಇದೆ, ಜನರ ಒಂದು ದಂಡು ಜಾಸ್ತಿ ಇತ್ತು, ಓದಿ ತಿಳಿಯಬೇಕಾದಂತಹ ವಿಷಯ ಬಹಳ ಇದೆ. ಅಲ್ಲಿದ್ದಂತಹ ಪ್ರತಿಯೊಂದನ್ನು ಕೂಡ ಫೋಟೋ ತೆಗೆದು ಯಾವುದಾದ್ರೂ ಒಂದು ಮೀಡಿಯಾದವರು ಅದನ್ನ ಪ್ರತಿನಿತ್ಯ ಒಂದು ಎಪಿಸೋಡ್ ತರ ತೋರಿಸ್ತಾ ಹೋದ್ರೆ, ಯಾಕಂದ್ರೆ ಕೆಲವೊಂದಿಷ್ಟನ್ನು ಮಾತ್ರ ನಾನು ಓದ್ತಾ ಬಂದೆ. ನಮ್ಮ ಮಕ್ಕಳು ನನ್ನ ಕರಿತಾ ಇದ್ರು, ಸರ್ ಮಿಸ್ ಕರಿತಾ ಇದಾರೆ, ಸರ್ ಟೈಮ್ ಆಗುತ್ತೆ ಅಂತಂದು. ಓದೋದು ಬಹಳ ಇದೆ, ಸಾಗರದಷ್ಟು ಓದುವುದಿದೆ, ಅದರ ಒಳಗಡೆ ನನಗೆ ಟೈಮ್ ಇದ್ದದ್ದು ಬರೀ ಸಾಸಿವೆಯಷ್ಟು ಮಾತ್ರ. ಅದರಲ್ಲಿ ಓದಿ ತಿಳಿಯುವಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಕನಿಷ್ಠ 6ರಿಂದ 7 ಗಂಟೆನೂ ಕೂಡ ಸಾಲದು ಅಂತ ನನಗನಿಸ್ತಾ ಇದೆ. ಬಟ್ ನನಗೆ ಒಂದು ಅನಿಸಿದ್ದೇನಪ್ಪ ಅಂತಂದ್ರೆ ಇವತ್ತಿನ ಈ ಲಾಲ್ ಬಾಗಿನ ಫಲಪುಷ್ಪ ಪ್ರದರ್ಶನದಲ್ಲಿ ವ್ಯಕ್ತಿ ಎಷ್ಟೇ ಎತ್ತರಕ್ಕೂ ಬೆಳೆದರೂ ಕೂಡ ಬಹಳ ಸಣ್ಣವನು ಅನಿಸ್ತಾ ಇದೆ. ನಾವು ಬಹಳ ಸಣ್ಣವರು. ಮೇರು ನಟರ ಆ ಒಂದು ಕೀರ್ತಿಯನ್ನು ಓದ್ತಾ ಬಂದಾಗ ನನಗೆನಿಸಿದಂತಹದ್ದು ಇದು. ಸರ್ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿಯಬೇಕಾದದ್ದು ಸರಳತೆ ಮತ್ತು ಸಜ್ಜನಿಕೆ. ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ, ಅದನ್ನ ಹುಡುಕಿ ಅನ್ನೋದನ್ನ ನಾವು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿಯಬೇಕಾದ್ರೆ ನಾವು ಎಷ್ಟನ್ನೇ ಗಳಿಸಲಿ, ಗಳಿಸಿದ್ದನ್ನ ನನ್ನ ಸ್ವಾರ್ಥಕ್ಕಾಗಿ ಅಷ್ಟೇ ಬಳಸದೆ ಸಮಾಜದ ಉದ್ಧಾರಕ್ಕಾಗಿ ಒಂದು ಕೈಗೆ ಗೊತ್ತಾದರೂ ಗೊತ್ತಾಗದಿದ್ದ ಹಾಗೆ ಇನ್ನೊಂದು ಒಂದು ಕೈ ಗೊತ್ತಾದರೆ ಇನ್ನೊಂದು ಕೈ ಗೊತ್ತಾಗದ ಹಾಗೆ ದಾನ ಧರ್ಮಾದಿಗಳನ್ನಾಗಿ ಮಾಡುತ್ತಾ ನಮ್ಮ ಬದುಕನ್ನು ಶ್ರೇಯಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ಇಬ್ಬರು ನಟರಿಂದ ನಾನು ಕಲಿಬಹುದು, ನಾವು ಕಲಿಬಹುದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮಕ್ಕಳಿಗೆ ಹೇಳಬೇಕೇನು ಅಂತಂದ್ರೆ ಇವತ್ತಿನ ಒಂದು ತಾಂತ್ರಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಮನಸ್ಸುಗಳಿಗೆ ಸ್ಪಂದನೆ ಇಲ್ಲ, ಭಾವನೆಗಳನ್ನು ಅರಿತು ಬದುಕುವಂತಹ ಮನಸ್ಥಿತಿ ಇಂದಿನ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೊರತೆ ಇದೆ. ಅದು ಮಕ್ಕಳು ಪುಸ್ತಕದಲ್ಲಿ ದೊರೆಯದೇ ಇದ್ದಂತಹ ಅಂಶಗಳನ್ನು ಇಂಥವರ ಚಲನಚಿತ್ರಗಳನ್ನು ನೋಡುವ ಮೂಲಕ ಅವರ ಬದುಕಿನ ಆದರ್ಶಗಳನ್ನು ನಮ್ಮ ಬದುಕಿನ ಜೊತೆಗೆ ಅಳವಡಿಸಿಕೊಳ್ಳುವುದರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಂದು ಮಗುವೂ ಕೂಡ ತನ್ನ ತನ್ನ ಬದುಕಿನ ಸಾರ್ಥಕತೆಯನ್ನು ಆ ನಿಟ್ಟಿನಲ್ಲಿ ಸಾರ್ಥಕತೆ ಪಡಿಸಿಕೊಳ್ಳಬಹುದು, ಪಡಿಸ್ಕೊಳ್ಳೇಬೇಕು. ಅಂದಾಗ ಮಾತ್ರ ಅಂಥವರ ಬದುಕು ಸಾರ್ಥಕತೆಯನ್ನು ಪಡೆಯುತ್ತೆ ಸರ್, ಖಂಡಿತ. ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಅಷ್ಟನ್ನು ಮಾತ್ರ ಅವ್ರು ಹೇಳಬಲ್ಲರು. ಅಂದರೆ ಅವರವರ ವಿವೇಚನೆ ಸರ್, ಖಂಡಿತ. ಕೆಲವು ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಇನ್ನು ಕೆಲವು ಮಕ್ಕಳು ಚೆನ್ನಾಗಿದೆ ಸರ್, ಇಲ್ಲಿ ಫಿಶ್ ಇದೆ, ಇಲ್ಲಿ ಬರ್ಡ್ ಇದೆ. ಕೆಲವರು ಅವರವರ ಅಭಿರುಚಿ ಏನಿದೆ ಅದ್ರ ಕಡೆ ಗಮನ ಹರಿಸಿರ್ತಾರೆ. ಬಟ್ ನಾನು ಗಮನ ಹರಿಸಿದ್ದೆ ಸರ್, ಅಲ್ಲಿ ಯಾವ ಫೋಟೋಗಳಿದ್ವು ಅನ್ನೋದಕ್ಕಿಂತ ಮಾಹಿತಿಗಳ ಕಡೆಗೆ ಜಾಸ್ತಿ ಗಮನ ಹರಿಸಿದ್ದೆ ಸರ್. ಪ್ರತಿಯೊಬ್ಬರು ನೋಡಬೇಕಾಗಿದ್ದು ಅದನ್ನೇ, ಯಾಕಂದ್ರೆ ಅವರ ವ್ಯಕ್ತಿತ್ವವನ್ನು ನಾವು ಚಲನಚಿತ್ರಗಳಲ್ಲಿ ಕಾಣಬಹುದು. ಬಟ್ ಅಲ್ಲಿ ಇದ್ದಂತಹ ಮಾಹಿತಿ ಏನಿದೆಯಲ್ಲ, ಎಲ್ಲಿ ಹುಡುಕಿದ್ರು ನಮಗೆ ಸಿಗೋದಿಲ್ಲ. ಮೋಸ್ಟ್ಲಿ ಗೂಗಲಲ್ಲಿ ಹುಡುಕಿದ್ರು ಕೂಡ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಮಾಹಿತಿಗಳು ಕೂಡ ಅಲ್ಲಿದ್ದಾವೆ. ತೋಟಗಾರಿಕೆಯ ಇಲಾಖೆಯವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಶಾಲೆಯ ಕಡೆಯಿಂದ, ನನ್ನ ವಿದ್ಯಾರ್ಥಿ ಬಳಗದ ಕಡೆಯಿಂದ, ನನ್ನ ಶಿಕ್ಷಕ ಬಾಂಧವರ ಕಡೆಯಿಂದ ಮನತುಂಬಿದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಇಂತಹದೇ ವಿಷಯಗಳನ್ನು ಕೆದಕಿ ಕೆದಕಿ ಪ್ರದರ್ಶನ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಸರ್, ಖಂಡಿತ. ಎಸ್ ಅನಾಥಮ್ಮ, ಖಂಡಿತ ಇದೆ ಸರ್, ಖಂಡಿತ ಇದೆ. ಶಕ್ತಿಧಾಮ ಅದರ ಹತ್ರ ಬಂದಾಗ ಅನಿಸಿದ್ದು, ಅವಾಗಲೇ ನನಗೆ ಅನಿಸಿದ್ದು ನಾವು ಬಹಳ ಸಣ್ಣವರು ಅಂತ. ನಮಗನಿಸುತ್ತೆ ಇಷ್ಟು ಜನ ಪಾಠ ಮಾಡ್ತೇವೆ, ಇಷ್ಟು ಜನ ಮಕ್ಕಳಿಗೆ ಪಾಠ ಮಾಡ್ತೇವೆ, ನಾವು ದೊಡ್ಡವರು ಅಂತ. ಬಟ್ ಅದರ ಎದುರಿಗೆ ನಿಂತಾಗ ನಾನು ಬಹಳ ಸಣ್ಣವನಾಗಿಬಿಟ್ಟೆ ಸರ್. ಖಂಡಿತ ಅವರ ಆದರ್ಶ, ಅವರ ಆ ಅನಾಥಾಶ್ರಮ ಮತ್ತು ವಯೋವೃದ್ಧರ ಸೇವೆ
ತುಂಬಾ ಶ್ಲಾಘನೀಯವಾದದ್ದು, ವರ್ಣಿಸಲಿಕ್ಕೆ ಅಸಾಧ್ಯವಾದಂಥದ್ದು. ನನಗೆ ಒಂದು ಅನಿಸಿದ್ದೇನಂತಂದ್ರೆ, ಅದರ ಎದುರಿಗೆ ಒಂದು ಎಲ್ಇಡಿ ಲೈಟ್ ಅನ್ನು ಇಟ್ಬಿಟ್ಟು ಅವರ ಸೇವೆಯನ್ನು ಕೂಡ ವಿಡಿಯೋ ಮೂಲಕ ಅಲ್ಲಿ ಪ್ರದರ್ಶನ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ ಸರ್. ಅದೊಂದು ಕೊರತೆ ಕಾಣಿಸ್ತಾ ಇದೆ ಅದರಲ್ಲಿ ಸರ್. ಖಂಡಿತ ಇಲ್ಲ ಸರ್. ಪುನೀತ್ ರಾಜ್ಕುಮಾರ್ ಒಬ್ಬ ಕನ್ನಡದ ಶ್ರೇಷ್ಠ ನಟ, ಜೊತೆಗೆ ಒಳ್ಳೆಯ ಕಲಾವಿದ ಅನ್ನೋದನ್ನು ಮಾತ್ರ ನಾನು ತಿಳ್ಕೊಂಡಿದ್ದು. ಅವ್ರು ಹೋದ್ರು ಅನ್ನುವಂತಹ ವಿಷಯವನ್ನು ನಾನು ಪಾಠ ಮಾಡ್ತಾ ಇದ್ದೆ. ನಂಬಲಿಕ್ಕಾಗಲಿಲ್ಲ ನನಗೆ. ಏ ಸುಳ್ಳು ಹೇಳ್ತಾರೆ ನಮ್ಮ ಟೀಚರ್ ಬಂದ್ಬಿಟ್ಟು ಸರ್ ಹಿಂಗಂತೆ ಅಂತ, ಏಯ್ ಸುಳ್ಳು ಹೇಳ್ತಾ ಇದ್ದೀರ, ಅಂಥವ್ರಿಗೆ ಎಂಥ ಸಾವು ಬರುತ್ತಾ ಅಂತ ನನ್ನ ಪಾಠ ನಾನು ಮುಂದುವರಿಸಿ ಬಂದೆ. ಪಾಠ ಮುಗಿಸಿ ಹೊರಗಡೆ ಬಂದಾಗ ನನಗನ್ನಿಸ್ತು, ಓ ಇಲ್ಲ ಸರ್ ನಿಜಕ್ಕೂ. ಆವಾಗ ಮೊಬೈಲ್ ತೆಗೆದು ನೋಡಿದೆ, ನಾನು ಯಾರು ಹೇಳಿದ ಮಾತನ್ನು ನಾನು ನಂಬಲಿಕ್ಕೆ ಆಗಲಿಲ್ಲ. ಮೊಬೈಲ್ ತೆಗೆದುಬಿಟ್ಟು ನ್ಯೂಸ್ ಹಾಕೊಂಡು ನೋಡಿದೆ, ಆವಾಗ ತುಂಬ ಆಘಾತ ಆಯಿತು. ಆ ಕ್ಷಣದಲ್ಲೇ ಒಂದು ವಿಷಯವಂತು ವಾಟ್ಸಪ್ಪಲ್ಲಿ ಅವರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತ. ಅಲ್ಲಿಯವರೆಗೂ ಕೂಡ ನನಗೆ ಗೊತ್ತಿರಲಿಲ್ಲ ಸರ್ ಖಂಡಿತ ಅವರ ಸಾಧನೆ, ಅವತ್ತೇ ಗೊತ್ತಾಗಿದ್ದು. ಆ ನಂತರದಲ್ಲಿ ಆ ವ್ಯಕ್ತಿಯ ಚಲನಚಿತ್ರ ಏನಾದರೂ ಟಿ ವಿಯಲ್ಲಿ ಪ್ರದರ್ಶನವಾಗುತ್ತದೆ ಅಂತಂದರೆ ಖಂಡಿತ ಮಿಸ್ ಮಾಡ್ಕೊಳ್ಳೋದನ್ನು ನೋಡ್ತಿದ್ದೇನೆ ಸರ್. ಅದು ನಾನು ಅವ್ರಿಗೆ ಕೊಡುವಂತಹ ಗೌರವ.